ಎಲ್ಲರಿಗೂ ನಮಸ್ಕಾರ. ನೋಡಬನ್ನಿ ಜಪಾನ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಾರ್ಚ್ ತಿಂಗಳಿಂದ ಜಪಾನಲ್ಲಿ ಚೆರಿ ಬ್ಲಾಸಮ್ ಸೀಸನ್ ಶುರುವಾಗತ್ತೆ. ಏಪ್ರಿಲ್ನ ಮೊದಲನೇ ವಾರದಲ್ಲಿ ಫುಲ್ ಬ್ಲೂಮಲ್ಲಿರತ್ತೆ. ಆಗ ನಾನು ನಿಮಗೆ ಚೆರಿ ಬ್ಲಾಸಮ್ನ ಕೆಲವೊಂದು ಸ್ಥಳಗಳನ್ನ ತೋರಿಸ್ತೀನಿ. ಅದಕ್ಕೂ ಮುಂಚೆ ಚೆರಿ ಬ್ಲಾಸಮ್ ಅಂದರೆ ಏನು, ಅದರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚ್ಕೋತೀನಿ. ಈ ವಿಡಿಯೋವನ್ನು ನನ್ನ ಮತ್ತೊಂದು ಚಾನೆಲ್ಗಾಗಿ ನಾನು ಕಳೆದ ವರ್ಷ ಮಾಡಿದ್ದೆ. ಜಪಾನಿಗೆ ಬಂದಾಗಿಂದ ಪ್ರತಿ ವರ್ಷ ನಾನು ಈ ಜಾಗಕ್ಕೆ ಚೆರಿ ಬ್ಲಾಸಮನ್ನು ನೋಡೋಕೆ ಬರ್ತೀನಿ. ಈ ಜಾಗದ ಹೆಸರು ಮೆಗುರೋ ರಿವರ್ ಅಂತ. ಈ ಜಾಗ ಟೋಕಿಯೋನಲ್ಲಿ ಚೆರಿ ಬ್ಲಾಸಮ್ನ ನೋಡೋದಕ್ಕೆ ಒಂದು ಒಳ್ಳೆ ಟೂರಿಸ್ಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಜಾಗದಲ್ಲಿ ಸುಮಾರು 800 ಚೆರಿ ಬ್ಲಾಸಮ್ ಟ್ರೀಸ್ಗಳಿವೆ. 4 ಕಿಲೋಮೀಟರ್ ಉದ್ದದಷ್ಟು ಈ ಚೆರಿ ಬ್ಲಾಸಮ್ ಟ್ರೀಸ್ನ ನೆಟ್ಟಿದ್ದಾರೆ. ಈ ಚೆರಿ ಬ್ಲಾಸಮ್ ಟ್ರೀಸ್ ಅಂದಾಕ್ಷಣ ಕೆಲವರು ಚೆರಿ ಟ್ರೀಸ್ ಅಂತಲೇ ಅಂದ್ಕೊಂಡಿರ್ತಾರೆ. ಆದರೆ ಚೆರಿ ಟ್ರೀಸ್ ಬೇರೆ ಮತ್ತು ಈ ಚೆರಿ ಬ್ಲಾಸಮ್ ಟ್ರೀಸ್ಗಳು ಬೇರೆ. ಈ ಚೆರಿ ಬ್ಲಾಸಮ್ ಜಪಾನಿಗರಿಗೆ ತುಂಬ ವಿಶೇಷವಾದುದು. ಪ್ರತಿ ವರ್ಷ ಈ ಹೂಗಳ ವೀಕ್ಷಣೆಗೆ ಅಂತಲೇ ಹಲವಾರು ಸ್ಥಳಗಳಿಗೆ ಹೋಗ್ತಾ ಇರ್ತಾರೆ. ಈ ಹೂಗಳ ವೀಕ್ಷಣೆಗೆ ಅಂತಲೇ ಜಾಪನೀಸಲ್ಲಿ ಒಂದು ಬೇರೆ ಪದ ಇದೆ, ಅದನ್ನು ಓಹನಾಮಿ ಅಂತ ಕರೀತಾರೆ. ಹನ ಅಂದರೆ ಹೂವು ಅಂತ, ಮೀ ಅಂದರೆ ನೋಡೋದು ಅಂತ. ಪ್ರತಿ ವರ್ಷ ಜಪಾನಿಯರು ಓಹನಾಮಿಗೆ ಹೋಗೋದು ಇಲ್ಲಿನ ವಾಡಿಕೆಯಾಗಿದೆ. ಹಿಂದಿನ ಕಾಲದಿಂದಲೂ ಈ ಚೆರಿ ಬ್ಲಾಸಮು ತುಂಬ ವಿಶೇಷವಾದುದು ಅಂತ ಜಾಪನೀಸ್ ನಂಬ್ತಾ ಬಂದಿದ್ದಾರೆ. ಈ ಚೆರಿ ಬ್ಲಾಸಮ್ ಟ್ರೀಸಲ್ಲಿ ಭತ್ತದ ದೇವರುಗಳು ಅಂದರೆ ರೈಸ್ ಗಾಡ್ಸ್ ನೆಲೆಸಿರ್ತಾರೆ ಅನ್ನೋದು ಇವರ ನಂಬಿಕೆ. ದಂತಕಥೆಗಳ ಪ್ರಕಾರ ಈ ಚೆರಿ ಬ್ಲಾಸಮ್ ಟ್ರೀಸು ಪೂರ್ತಿಯಾಗಿ ಬ್ಲೂಮಲ್ಲಿದ್ದಾಗ ಆ ದೇವಾನುದೇವತೆಗಳು ಧರೆಗಿಳಿತಾರೆ ಅನ್ನೋದು ನಂಬಿಕೆ. ಹಾಗಾಗಿ ಜಪಾನಿಯರು ಈ ಚೆರಿ ಬ್ಲಾಸಮ್ ಟ್ರೀಸು ಪೂರ್ತಿಯಾಗಿ ಬ್ಲೂಮಲ್ಲಿದ್ದಾಗ ಈ ಹೂಗಳ ಕೆಳಗೆ ತಮ್ಮ ಸ್ನೇಹಿತರು ಮತ್ತು ಕುಟುಂಬದೊಟ್ಟಿಗೆ ಸುಂದರವಾದ ಕ್ಷಣಗಳನ್ನ ಕಳೀತಾರೆ. ಈ ಪದ್ಧತಿ ತುಂಬ ಹಿಂದಿನಿಂದಲೂ ಆಚರಣೆಯಲ್ಲಿದೆ. ಆ ಹೂಗಳ ದಳಗಳೆಲ್ಲ ಉದುರಿ ಈ ನೀರಿನ ಮೇಲೆ ತೇಲ್ತಾ ಇದೆ. ಜಾಪನೀಸ್ ಸಂಸ್ಕೃತಿಯಲ್ಲಿ ಈ ಹೂಗಳ ಬದುಕನ್ನು ಮನುಷ್ಯನ ಜೀವನಕ್ಕೆ ಹೋಲಿಸ್ತಾರೆ. ಯಾಕಂದರೆ ಈ ಹೂಗಳು ಅರಳಿದಾಗ ಎಷ್ಟು ಸುಂದರವಾಗಿರುತ್ತೋ ನಮ್ಮ ಜೀವನವು ಅಷ್ಟೇ ಸುಂದರವಾಗಿರುತ್ತೆ. ಆದರೆ ಎಲ್ಲದಕ್ಕೂ ಒಂದು ಅಂತ್ಯ ಅಂತ ಇರುತ್ತೆ. ಈ ಹೂಗಳ ರೀತಿ ಅಂದರೆ ಲೈಫ್ ಈಸ್ ಸೋ ಬ್ಯೂಟಿಫುಲ್ ಬಟ್ ಇಟ್ ಈಸ್ ಆಲ್ಸೋ ಟ್ರಾಜಿಕಲಿ ಶಾರ್ಟ್ ಅಂತ ಬಿಂಬಿಸುತ್ತೆ. ಯಾಕಂದರೆ ಈ ಹೂಗಳ ಆಯಸ್ಸು ತುಂಬ ಕಮ್ಮಿ ಇರುತ್ತೆ. ಅರಳಾದ ಮೇಲೆ 1 ವಾರ ಅಥವಾ 2 ವಾರವಷ್ಟೇ ಇರುತ್ತೆ. ಈ ಟೈಮಲ್ಲಿ ಗಾಳಿ ಅಥವಾ ಮಳೆ ಜಾಸ್ತಿ ಇದ್ದರೆ ಈ ಹೂವಿನ ಆಯಸ್ಸು ಮತ್ತಷ್ಟು ಕಮ್ಮಿ ಆಗಿರುತ್ತೆ. ಜಪಾನಲ್ಲಿ ಸುಮಾರು 200 ಹೆಚ್ಚಿನ ತಳಿಯ ಚೆರಿ ಬ್ಲಾಸಮ್ ಟ್ರೀಸ್ಗಳಿವೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಪಾತಲ್ಲಿ ವಾಕ್ ಮಾಡ್ತಾ ಇದ್ರೆ ಹೂವಿನ ಆಕಾಶದ ಕೆಳಗೆ ವಾಕ್ ಮಾಡ್ತಾ ಇದ್ದೀವಿ ಅಂತ ಅನ್ಸತ್ತೆ. ಈ ಹೂಗಳನ್ನು ಜಾಪನೀಸಲ್ಲಿ ಸಕೂರಾ ಅಂತ ಕರೀತಾರೆ. ಇಲ್ಲಿನ ಬಹಳಷ್ಟು ಜಾಪನೀಸ್ ಹೆಣ್ಣು ಮಕ್ಕಳ ಹೆಸರು ಇದಾಗಿರುತ್ತೆ, ಸಕೂರಾ ಅಂತ ಹೆಸರಿಟ್ಕೊಂಡಿರ್ತಾರೆ. ಮುಂಚೆ ಈ ಸಕೂರಾ ಟ್ರೀಸ್ಗಳನ್ನು ಎಂಪರರ್ಸ್ ಮಾತ್ರ ಹಾಕೋಬೇಕಂತ ಇತ್ತಂತೆ. ಆದರೆ ಕ್ರಮೇಣ ಇದನ್ನು ಸಾರ್ವಜನಿಕರು ಕೂಡ ಹಾಕೋಬೋದು ಅಂತ ಆಯ್ತಂತೆ. ಈ ಸಕೂರಾ ಹೂಗಳು ಅರಳಾಗಿದೆ ಅಂದರೆ ವಸಂತಕಾಲ ಬಂದಾಗಿದೆ ಅಂತ ಅರ್ಥ. ಜಪಾನಲ್ಲಿ ಸುಮಾರು 1000 ಹೆಚ್ಚಿನ ಚೆರಿ ಬ್ಲಾಸಮ್ ಟ್ರೀಸ್ ವೀಕ್ಷಣೆಗಾಗಿ ಸ್ಥಳಗಳಿದೆ. ಜಪಾನ್ನ ಹಲವಾರು ಭಾಗಗಳಲ್ಲಿ ಹಲವಾರು ಸಮಯದಲ್ಲಿ ಈ ಚೆರಿ ಬ್ಲಾಸಮ್ನ ಬ್ಲೂಮ್ ಆಗತ್ತೆ. ಮೊದಲನೆಯ ಬ್ಲೂಮ್ ಬಂದು ಜಪಾನ್ನ ಸೌತ್ ವೆಸ್ಟ್ ರೀಜನಲ್ಲಿ ಆಗತ್ತೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಹೆಚ್ಚಾಗಿ ನೋಡಬಹುದಾದಂತಹ ತಳಿ ಅಂದರೆ ಯೋಶಿನೋ ಚೆರಿ ಅಂತ ಹೇಳ್ತಾರೆ. ನಾವೀಗ ನೋಡ್ತಿರೋದು ಅದೇ ತಳಿಯ ಚೆರಿ ಬ್ಲಾಸಮ್ ಟ್ರೀ. ಈ ತಳಿಯ ಹೂಗಳಲ್ಲಿ ಮುಖ್ಯವಾಗಿ 5 ದಳಗಳಿರುತ್ತೆ ಮತ್ತು ಸ್ವಲ್ಪ ತುಂಬ ಲೈಟ್ ಪಿಂಕ್ ಕಲರಲ್ಲಿರುತ್ತೆ. ಇದೇ ರೀತಿ ಹಲವಾರು ತಳಿಯ ಸಕೂರಾ ಟ್ರೀಸ್ಗಳನ್ನು ನಾವು ಜಪಾನಲ್ಲಿ ನೋಡ್ಬೋದು.
ಈ ಹೂಗಳನ್ನು ಒಣಗಿಸಿ ಇದರಿಂದ ಬಹಳಷ್ಟು ತಿನಿಸುಗಳನ್ನು ಕೂಡ ಮಾಡ್ತಾರೆ. ಇದರಲ್ಲಿ ಉಪ್ಪಿನಕಾಯಿ ಕೂಡ ಮಾಡ್ತಾರೆ. ಈ ಹೂಗಳನ್ನು ಉಪಯೋಗಿಸಿಕೊಂಡು ಇನಾರಿ, ಮ್ಯಾಕರಾನ್ಸ್, ಯೋಕಾನ್, ಸೆನ್ಬೆ ಮತ್ತು ಸಕೂರಾ ಮೋಚಿ ಇವೆಲ್ಲ ತಿನಿಸುಗಳನ್ನ ಮಾಡ್ತಾರೆ. ಮತ್ತು ಈ ಹೂಗಳನ್ನು ಉಪಯೋಗಿಸಿಕೊಂಡು ಸಕೂರಾ ಟೀ, ಸಾಕೆ, ಸಕೂರಾ ಲ್ಯಾಟೆ ಈ ರೀತಿಯ ಮುಂತಾದ ಪಾನೀಯಗಳನ್ನು ಕೂಡ ಮಾಡ್ತಾರೆ. ಮತ್ತು ಈ ಮರದ ಎಲೆಗಳನ್ನು ಕೂಡ ಬಹಳಷ್ಟು ತಿನಿಸುಗಳಲ್ಲಿ ಉಪಯೋಗಿಸ್ತಾರೆ. ಈ ಜಾಗದಲ್ಲಿ ಪ್ರತಿ ವರ್ಷ ಸಕೂರಾ ಫೆಸ್ಟಿವಲ್ ಅಂತ ನಡೀತಾ ಇತ್ತು. ಆದರೆ 2-3 ವರ್ಷಗಳಿಂದ ಕರೋನಾಯಿಂದಾಗಿ ಯಾವುದೇ ರೀತಿಯ ಫೆಸ್ಟಿವಲ್ಸ್ ನಡೀತಾ ಇಲ್ಲ. ಇದಿಷ್ಟು ಜಪಾನ್ನ ಚೆರಿ ಬ್ಲಾಸಮ್ ಬಗೆಗಿನ ವಿವರಣೆ. ಮತ್ತಷ್ಟು ವಿವರಣೆಯನ್ನು ನಾನು ಮುಂದಿನ ವಿಡಿಯೋಸಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಈ ನಕಾಮೆಗೊರೋಗೆ ಚೆರಿ ಬ್ಲಾಸಮ್ ವೀಕ್ಷಣೆಗೆ ಅಂತ ಬಂದರೆ ಇಲ್ಲೊಂದು ಸುಂದರವಾದ ದೇವಸ್ಥಾನವಿದೆ. ಈ ದೇವಸ್ಥಾನದ ಹೆಸರು ತಾಯಂಜಿ ಟೆಂಪಲ್ ಅಂತ. ಇದು ಒಂದು ಬೌದ್ಧ ದೇವಾಲಯವಾಗಿದೆ. ಈ ದೇವಸ್ಥಾನದ ವಿಶೇಷತೆ ಏನಂದರೆ ಇಲ್ಲಿ 500 ಬುದ್ಧನ ಕಲ್ಲಿನ ಪ್ರತಿಮೆಗಳಿವೆ. ಜಪಾನ್ನ ಬೌದ್ಧ ದೇವಾಲಯದ ಆಚರಣೆಗಳ ಬಗ್ಗೆ ನನ್ನ ಚಾನಲಲ್ಲಿ ವಿಡಿಯೋ ಮಾಡಿ ಹಾಕಿದ್ದೇನೆ. ಇಲ್ಲಿನ ಆಚರಣೆಗಳ ಬಗ್ಗೆ ತಿಳ್ಕೋಬೇಕಂತ ಆಸಕ್ತಿ ಇದ್ದರೆ ದಯವಿಟ್ಟು ಆ ವಿಡಿಯೋವನ್ನು ನೋಡಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಚೆರಿ ಬ್ಲಾಸಮ್ ಬಗೆಗಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಮ ಅಮೂಲ್ಯವಾದ ಸಮಯಕ್ಕಾಗಿ ಧನ್ಯವಾದಗಳು.